ಹಾಯ್ ಹಲೋ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಕೆ ಸಿ ಟಿ 2022 ಇಂಪಾರ್ಟೆಂಟ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ. ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಸಬ್ಜೆಕ್ಟ್ ವರ್ಸಸ್ ಕೋರ್ಸ್ಗಳು ಯಾವ ಸಬ್ಜೆಕ್ಟ್ಗೆ ಯಾವ ಕೋರ್ಸ್ಗಳನ್ನ ನೀವು ಮ್ಯಾನೇಜ್ ಆಗುತ್ತೆ, ಇಂಜಿನಿಯರಿಂಗ್ ಯಾವುದು, ಮೆಡಿಕಲ್ ಆ್ಯಂಡ್ ಎನಿ ಫೀಲ್ಡ್, ವೆಟರ್ನರಿ ಯಾವುದು, ಯಾವ ಸಬ್ಜೆಕ್ಟ್ ಯಾವ ಕೋರ್ಸ್ಗಳಿಗೆ ಯಾವ ಸಬ್ಜೆಕ್ಟ್ನ ಕಲೆಕ್ಟ್ ಮಾಡ್ತಾರೆ, ಯಾವ ರೀತಿ ಅಂತ ಡೌಟ್ ಕೇಳ್ತಿದ್ದಾರೆ. ಈಗ ಅಫಿಷಿಯಲಾಗಿ ಕೆ ಎ ಕಡೆಯಿಂದ ಅನೌನ್ಸ್ಮೆಂಟ್ ಕೂಡ ಮಾಡಿರ್ತಾರೆ ಸಬ್ಜೆಕ್ಟ್ ವರ್ಸಸ್ ಕೋರ್ಸ್ಗಳನ್ನ, ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ನೀವು ಹೊಸಬ್ದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಕು ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ, ವೀಡಿಯೋ ಇಷ್ಟ ಆದರೆ ನೀವು ಲೈಕ್ನ ಮಾಡ್ಬೋದು. ನಂತರ ನಾವು ಮೇಯ್ನಾಗಿ ವಿಷಯಕ್ಕೆ ಬರೋದು, ಆದರೆ ನಿಮಗೆ ಇದು ನಿಮಗೆ ನಿಮ್ಗೆ ಗೊತ್ತಿರೋಗೆ ಸಿಲೆಬಸ್ ರೆಡ್ಯೂಸ್ ಮಾಡಿದ್ದಾರೆ. ಫಸ್ಟ್ ಪಿ ಯು ಸಿ 30% ಸಿಲೆಬಸ್ ರೆಡ್ಯೂಸ್ ಮಾಡಿದ್ದಾರೆ, ಸೆಕೆಂಡ್ ಪಿ ಯು ಸಿ ಫುಲ್ ಇರ್ತದೆ. ನಂತರ ನೋಡೋದ್ರಲ್ಲಿ ಇಂಜಿನಿಯರಿಂಗ್ ಅಥವಾ ಬಿ ಇ ಅಥವಾ ಬಿ ಟೆಕ್ ಅಥವಾ ಎನಿ ಟೆಕ್ನಿಕಲ್ ಕೋರ್ಸ್ಗಳಿಗೆ ಹೋಗಬೇಕಾದ್ರೆ ನೀವು ಪಿ ಸಿ ಎಂ ಆಗಿರಬೇಕಾಗುತ್ತೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ನೀವು ಮೂರನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಲಾಗುತ್ತದೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ನ ನೀವು ಬರೋದು ಸಾಕು ಇನ್ ಕೇಸ್ ನೀವು ಇಂಜಿನಿಯರಿಂಗ್ ಅಥವಾ ಟೆಕ್ನಿಕಲ್ ಕೋರ್ಸ್ಗಳಿಗೆ ಜಾಯ್ನ್ ಆಗೋದಾದರೆ. ನಂತರ ನೀವು ಫಾರ್ಮ್ ಸೈನ್ಸ್ ಕೋರ್ಸ್ಗಳಿಗೆ ಜಾಯ್ನ್ ಆಗೋದಾದ್ರೆ ನೀವು ನಾಲ್ಕು ಕೂಡ ಮಾಡಬೇಕಾಗುತ್ತೆ. ಪಿ ಸಿ ಎಮ್ ಬಿ ನಾಲ್ಕು ಕೂಡ ಮಾಡಲೇಬೇಕಾಗುತ್ತೆ. ಇನ್ ಕೇಸ್ ನೀವು ಫಾರ್ಮ್ ಸೈನ್ಸ್ ಕೋರ್ಸ್ಗಳಿಗೆ ಹೋಗಬೇಕಾದ್ರೆ ಬಿ ಎಸ್ ಸಿ ಅಗ್ರಿಕಲ್ಚರ್, ಸೆರಿಕಲ್ಚರ್, ಆರ್ಟಿಕಲ್ಚರ್, ಇದೇ ರೀತಿ ವಿವಿಧ ಫಾರ್ಮ್ ಸೈನ್ಸ್ ಕೋರ್ಸ್ಗಳಿಗೆ ಹೋಗಬೇಕಾದ್ರೆ ನೀವು ಪಿ ಸಿ ಎಮ್ ಬಿ ನಾಲ್ಕು ಕೂಡ ನೀವು ಕಂಪ್ಲೀಟ್ ಆಗಿ ಬರಬೇಕಾಗುತ್ತೆ. ನೀವು ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ. ನಂತರ ನೋಡಿದ್ರೆ ವೆಟರ್ನರಿ ಅಥವಾ ಅನಿಮಲ್ ಹಸ್ಬೆಂಡರಿ ನೋಡಿದ್ರೆ ನೀವು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮೂರಿದ್ರೆ ಸಾಕು. ವೆಟರ್ನರಿ ಮತ್ತು ವೆಟರ್ನರಿ ಸೈನ್ಸ್ ಮತ್ತು ಅನಿಮಲ್ ಹಸ್ಬೆಂಡ್ರಿ ಬಿ ವಿ ಎಸ್ ಸಿ ಆ್ಯಂಡ್ ಎಚ್ ಅನಿಮಲ್ ಹಸ್ಬೆಂಡ್ರಿ ಮತ್ತು ವೆಟರ್ನರಿ ಸೈನ್ಸ್ ಆ ವಿದ್ಯಾರ್ಥಿಗಳಿಗೆ ಪಿ ಸಿ ಬಿ ಮೂರು ಆಗಬೇಕಾಗುತ್ತೆ. ನಂತರ ಬಿ ಫಾರ್ಮ ಸೆಕೆಂಡ್ ಇಯರ್ ಬಿ ಫಾರ್ಮ ಮತ್ತು ಡಿ ಫಾರ್ಮ ಡಿ ಫಾರ್ಮ ಬಿ ಫಾರ್ಮ ಸೆಕೆಂಡ್ ಇಯರ್ ಬಿ ಫಾರ್ಮ್ ಡಿ ಫಾರ್ಮ ಸೆಕೆಂಡ್ ಇಯರ್ ಬಿ ಫಾರ್ಮ ಅವರಿಗೆ ಎರಡು ಚಾಯ್ಸ್ ಇರುತ್ತೆ. ಒಂದು ಪಿ ಸಿ ಎಮ್ ಅಥವಾ ಪಿ ಸಿ ಬಿ ಆಗಿರಬೇಕಾಗುತ್ತೆ. ಅದು ಅವರು ನಿಮ್ಮ ಯಾವ ಅಂಕಗಳನ್ನು ಪಡ್ಕೋತಾರೆ ಅದನ್ನು ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಪಿ ಸಿ ಎಮ್ ಅಥವಾ ಪಿ ಸಿ ಬಿ ಇವೆರಡರಲ್ಲೂ ಯಾವುದರಲ್ಲಿ ಅತಿ ಹೆಚ್ಚು ಅಂಕ ಪಡ್ಕೋತೀರ ಅದನ್ನು ನಮಗೆ ಕೊಡಲಾಗ್ತದೆ ಅಂತೇಳಿ ಮಾಹಿತಿ ಕೊಟ್ಟಿರ್ತಾರೆ. ಪಿ ಸಿ ಎಮ್ ಆರ್ ಪಿ ಸಿ ಬಿ ಅಂತ ಇನ್ ಕೇಸ್ ನಿಮಗೆ ಆಪ್ಷನಲ್ ಆಗಿರ್ತದೆ. ಇನ್ ಕೇಸ್ ನೀವು ಪರ್ಟಿಕ್ಯುಲರ್ ಆಗಿ ಬಿ ಫಾರ್ಮ್ಗೆ ಹೋಗ್ತೀರಾ ಅಂತ ಏನಾದರೂ ಗೆಸ್ ಮಾಡಿದರೆ ಮುಂಚೆನೇ ಫಿಕ್ಸ್ ಆಗಿದ್ರೆ ಬರೀ ಪಿ ಸಿ ಎಮ್ ಅಥವಾ ಪಿ ಸಿ ಬಿ ಬರೋದ್ರೆ ಸಾಲ್ತದೆ. ಬಟ್ ಹೇಳೋಕ್ಕಾಗಲ್ಲ ನಿಮ್ಮದು ಸ್ಕೋರು ಯಾವ ರೀತಿ ಆಗುತ್ತೆ ಯಾವ ರೀತಿ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ನೀವು ಎಲ್ಲ ಬರೆಯೋದು ಕೂಡ ಸೂಕ್ತ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ನಂತರ ನ್ಯೂಟ್ರೋಪತಿ ಮತ್ತು ಯೋಗ ಕಳೆದರೆ ಇಲ್ಲೂ ಕೂಡ ಪಿ ಸಿ ಬಿನ ಕಲೆಕ್ಟ್ ಮಾಡ್ತಾರೆ. ಇದು ಇವತ್ತಿನ ಅಪ್ಡೇಟ್ಸ್. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.